ರಾಜ್ಯಸಭಾ ಚುನಾವಣೆ ಮತದಾನದ ಸಂದರ್ಭ ಗಲಾಟೆ ಪ್ರಸಂಗದ ವಿವರ. ಮತದಾನದ ವೇಳೆ ಮೊದಲು ಎಡವಟ್ಟು ಮಾಡಿದ್ದು ಕಾಗೋಡು ತಿಮ್ಮಪ್ಪ ಅವರೊಂದಿಗಿದ್ದಂತಹ ಶಾಸಕ ಬಾಬುರಾವ್ ಚಿಂಚನಸೂರು. ಬ್ಯಾಲೆಟ್ ಪೇಪರ್ನಲ್ಲೇ ಮಿಸ್ಟೇಕ್ ಮಾಡಿದ್ದಂತಹ ಮಂತ್ರಿ ಕಾಗೋಡು ತಿಮ್ಮಪ್ಪ ಮಿಸ್ಟೇಕ್ ನೋಡಿ ಮತ್ತೊಂದು ಬ್ಯಾಲೆಟ್ ಪೇಪರ್ ಅನ್ನ ಎಸ್ ಮೂರ್ತಿ ಅವರು ನೀಡ್ತಾರೆ. ಚುನಾವಣಾಧಿಕಾರಿ ಎಸ್ ಮೂರ್ತಿಯಿಂದ ಮತ್ತೊಂದು ಬ್ಯಾಲೆಟ್ ಪೇಪರ್ ಅನ್ನ ಕೊಡಲಾಗುತ್ತೆ. ಎಸ್ ಮೂರ್ತಿ ಕ್ರಮವನ್ನ ಮೊದಲು ಅರವಿಂದ ಲಿಂಬಾವಳಿ ವಿರೋಧ ಮಾಡ್ತಾರೆ. ಇದೇ ವೇಳೆ ಕೂಗಾಡಿದಂತಹ ಜೆಡಿಎಸ್ ಶಾಸಕರಾದಂತಹ ವೈಎಸ್ವಿ ದತ್ತ ಮತ್ತು ರಮೇಶ್ ಬಾಬು ಈ ಒಂದು ವಿಚಾರವನ್ನ ಖಂಡಿಸ್ತಾರೆ. ಚುನಾವಣೆ ವೀಕ್ಷಕ ಸಂಜೀವ್ ಕುಮಾರ್ಗೆ ವೈಎಸ್ವಿ ದತ್ತ ಕರೆ ಮಾಡ್ತಾರೆ. ಎರಡು ಬ್ಯಾಲೆಟ್ ಪೇಪರ್ ನೀಡಿರೋ ಕ್ರಮಕ್ಕೆ ಸಮಜಾಯಿಷಿಯನ್ನ ನೀಡ್ತಾರೆ ಮೂರ್ತಿ. ಎಸ್ ಮೂರ್ತಿ ಚುನಾವಣಾಧಿಕಾರಿಗಳು ಸಮಜಾಯಿಷಿ ನೀಡ್ತಾರೆ. ಎರಡು ಬ್ಯಾಲೆಟ್ ಪೇಪರ್ ನೀಡಿದ ಕ್ರಮಕ್ಕೆ ಸಂಜೀವ್ ಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕೇಂದ್ರ ಚುನಾವಣಾ ಆಯೋಗದ ಒಪ್ಪಿಗೆಯನ್ನ ಪಡೆದಿದ್ದೇನೆ ಅಂತ ಮೂರ್ತಿ ಅವರು ಸ್ಪಷ್ಟಪಡಿಸ್ತಾರೆ. ಸೆಂಟ್ರಲ್ ನಿಂದ ಯಾರ ಪರ್ಮಿಷನ್ ಪಡೆದಿದ್ದೀರಾ ಅಂತ ಕೇಳಿದ್ದಕ್ಕೆ ಮೌನ ವಹಿಸ್ತಾರೆ. ಇದು ತಪ್ಪೆಂದು ಮೂರ್ತಿಗೆ ಹೇಳಿದ ಚುನಾವಣಾ ವೀಕ್ಷಕ ಸಂಜೀವ್ ಕುಮಾರ್. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರಿಂದ ಸಲಹೆ ಪಡೆದ ಬಳಿಕ ಕ್ರಮವನ್ನ ಕೈಗೊಳ್ಳಲಾಗುವುದು. ಮತದಾನದ ಗಲಾಟೆಯ ಡೀಟೇಲ್ಸ್ ಇದು ಯಾವ ರೀತಿಯಾಗಿ ಗೊಂದಲ ಶುರುವಾಯಿತು ಅಂತ, ಯಾಕಂದ್ರೆ ಅಲ್ಲಿ ಶುರುವಾದಂತಹ ಗೊಂದಲ ಪ್ರತಿಭಟನೆಯ ಹಾದಿಯನ್ನು ಕೂಡ ಹಿಡಿತು. ಜೆಡಿಎಸ್ ಆರೋಪವನ್ನ ಕೂಡ ಮಾಡಿತು ಇದು ಅಕ್ರಮ ಅಂತ. ಒಟ್ಟಾರೆ ಘಟನೆಯ ಒಂದು ಡೀಟೇಲ್ಸ್ ನ ನೀವು ನೋಡ್ತಾ ಇದ್ರಿ. ಎಸ್ ಮೂರ್ತಿ ಅವರು ಅಲ್ಲಿ ಮತ್ತೊಂದು ಬ್ಯಾಲೆಟ್ ಪೇಪರ್ ಅನ್ನ ನೀಡ್ತಾರೆ ಕಾಗೋಡು ತಿಮ್ಮಪ್ಪ ಮತ್ತು ಚಿಂಚನಸೂರ್ ಅವರಿಗೆ. ಇದು ಜೆಡಿಎಸ್ ಆಕ್ರೋಶಕ್ಕೆ ಕಾರಣ ಆಗತ್ತೆ. ಒಟ್ಟಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಒಟ್ಟಾರೆ ಗಲಾಟೆ ನಡೆದಿದ್ದು ಹೇಗೆ, ಯಾವ ರೀತಿಯಾಗಿ ಗಲಾಟೆ ಶುರುವಾಗತ್ತೆ, ಜೆಡಿಎಸ್ ಯಾವ ರೀತಿ ಒಂದು ಗೊಂದಲವನ್ನ ಅಲ್ಲಿ ಸಾಕಷ್ಟು ಸೃಷ್ಟಿ ಮಾಡುತ್ತೆ, ಯಾಕಂದ್ರೆ ಜೆಡಿಎಸ್ ಈ ಒಂದು ಕ್ರಮವನ್ನ ಬಹುವಾಗಿ ಖಂಡಿಸುತ್ತೆ, ಪ್ರತಿಭಟನೆ ದಾರಿಯನ್ನ ಕೂಡ ಹಿಡಿಯುತ್ತೆ, ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತಲೂ ಕೂಡ ಹೇಳುತ್ತೆ ಮತದಾನವನ್ನ. ಒಟ್ಟಾರೆ ಈಗ ಹೇಗಿದೆ ಶ್ವೇತ? ಇವತ್ತಿನ ರಾಜ್ಯಸಭಾ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಗೊಂದಲಗಳಾದವು. ಪ್ರಮುಖವಾಗಿ ಶ್ವೇತ, ಅದು ಆರಂಭ ಆಗಿದ್ದು ಹೇಗೆ ಹೇಳೋದನ್ನ ನೋಡೋದಾದ್ರೆ, ಚಿಂಚನಸೂರು ಆರಂಭದಲ್ಲಿ ಮತದಾನವನ್ನ ಮಾಡ್ತಾರೆ, ಆ ಸಂದರ್ಭದಲ್ಲಿ ಒಂದು ತಪ್ಪನ್ನ ಮಾಡ್ತಾರೆ, ಅದನ್ನ ನೋಡಿದಂತ ಮೂರ್ತಿ ಅವರು ಇನ್ನೊಂದು ಬ್ಯಾಲೆಟ್ ಪೇಪರ್ ಅನ್ನ ಕೊಡ್ತಾರೆ. ಆಗ ಕೂಡ ಜೆಡಿಎಸ್ ಅವರು ಇದ್ರ ಬಗ್ಗೆ ಧ್ವನಿಯನ್ನ ಎತ್ತಾರೆ. ಆದ್ರೆ ಅವರು ತಪ್ಪನ್ನ ಮಾಡಿದ್ರಿಂದ ನಾವು ಮತ್ತೊಂದು ಬ್ಯಾಲೆಟ್ ಪೇಪರ್ ಅನ್ನ ಕೊಟ್ಟಿದ್ದೀನಿ ಅನ್ನುವಂತ ಸಮಜಾಶಿಯನ್ನ ಮೂರ್ತಿ ಅವರು ನೀಡ್ತಾರೆ. ಹಾಗಾಗಿ ಜೆಡಿಎಸ್ ಆ ಕ್ಷಣದಲ್ಲಿ ಸೈಲೆಂಟ್ ಆಗಿರುತ್ತೆ. ಅದಾದ ಬಳಿಕ ಹಿರಿಯ ಸಚಿವರಾಗಿರುವಂತಹ ಕಾಗೋಡು ತಿಮ್ಮಪ್ಪ ಅವರು ಮತದಾನಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಅದೇ ತರದ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಹಾಗಾಗಿ ಮತ್ತೊಂದು ಬ್ಯಾಲೆಟ್ ಪೇಪರ್ ಅನ್ನ ಮೂರ್ತಿ ಅವರು ನೀಡ್ತಾರೆ. ಇದನ್ನ ಅಬ್ಸರ್ವ್ ಮಾಡಿದಂತ ಬಿಜೆಪಿಯ ಮುಖಂಡ ಅರವಿಂದ ಲಿಂಬಾವಳಿ ಅವರು ಮೊದಲಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅಲ್ಲೇ ಇದ್ದಂತ ದತ್ತ ಅವರು ಇರಬಹುದು, ಕೋನರೆಡ್ಡಿ ಅವರು ಇರಬಹುದು, ರಮೇಶ್ ಬಾಬು ಇರಬಹುದು, ಇದನ್ನ ದೊಡ್ಡ ವಿಷಯ ಎತ್ತುಕೊಳ್ತಾರೆ. ಹಾಗೆ ಗಲಾಟೆಯನ್ನು ಆರಂಭಿಸ್ತಾರೆ. ಯಾಕಂದ್ರೆ ಚಿಂಚನಸೂರ್ ಅವರು ಕೂಡ ಇದೇ ರೀತಿಯ ಬ್ಯಾಲೆಟ್ ಪೇಪರ್ ಎರಡೆರಡು ಬಾರಿ ಕೊಟ್ಟಿದ್ರು. ಈಗ ಕಾಗೋಡು ತಿಮ್ಮಪ್ಪ ಅವರು ಕೂಡ ಇದೇ ರೀತಿ ಮಾಡ್ತಾ ಇದ್ರಿ. ಇದು ಯಾವ ರೀತಿಯ ನ್ಯಾಯ ಹೇಳುವಂತ ರೀತಿಯಲ್ಲಿ ಜೆಡಿಎಸ್ ದೊಡ್ಡ ಪ್ರತಿಭಟನೆಗೆ ಮುಂದಾಗತ್ತೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ದತ್ತ ಅವರು ಸಂಜೀವ್ ಕುಮಾರ್ ಅವರಿಗೆ ಕರೆಯನ್ನ ಮಾಡ್ತಾರೆ. ಸೊ ಅವರು ಕೆಲವು ಸಮಯಗಳ ಬಳಿಕ ವಿಧಾನಸೌಧಕ್ಕೆ ಬರ್ತಾರೆ. ಸೊ ಬಂದಂತ ಸಮಯದಲ್ಲಿ ಮೂರ್ತಿ ಅವರಿಗೊಂದು ನಮಸ್ಕಾರವನ್ನ ಮಾಡ್ತಾರೆ. ಹಾಗೆ ಆದ ಘಟನೆಗಳ ಬಗ್ಗೆ ವಿವರಣೆಯನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ಮೂರ್ತಿ ಅವರು ಹೇಳ್ತಾರೆ, ಕಾಗೋಡು ತಿಮ್ಮಪ್ಪ ಈ ರೀತಿ ತಪ್ಪನ್ನ ಮಾಡಿದ್ರು, ಹಾಗಾಗಿ ಅವರ ಹತ್ರ ಲೆಟರ್ನ ಬರೆಸ್ಕೊಂಡು ಇನ್ನೊಂದು ಬ್ಯಾಲೆಟ್ ಪೇಪರ್ ನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇದೇ ಸಮಯದಲ್ಲಿ ಮಧ್ಯಪ್ರವೇಶಿಸಿದ ದತ್ತ ಅವರು ಮೂರ್ತಿ ಅವರು ನಮ್ಗೆ ಕೊಟ್ಟಿರುವಂತಹ ಉತ್ತರ ಹೀಗಿದೆ, ಏನಂದ್ರೆ ನಾವು ಕೇಂದ್ರದಿಂದ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ, ಅವರಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಇನ್ನೊಂದು ಬ್ಯಾಲೆಟ್ ಪೇಪರ್ ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಸರಿಯೋ ಅಂತ ಕೇಳ್ತಾರೆ. ಈ ಸಂದರ್ಭದಲ್ಲಿ ಸಂಜೀವ್ ಕುಮಾರ್ ಅವರು ಮತ್ತೆ ಮೂರ್ತಿ ಅವರ ಹತ್ರ ಪರ್ಮಿಷನ್ ಕೇಳ್ತಾರೆ, ನೀವು ಯಾರಿಂದ ಪರ್ಮಿಷನ್ ಅನ್ನ ಪಡ್ಕೊಂಡಿದ್ರಿ ಕೇಂದ್ರದಿಂದ ಅಂತ ಕೇಳಿದಾಗ ಮೂರ್ತಿ ಅವರು ಸೈಲೆಂಟ್ ಆಗ್ತಾರೆ. ಹಾಗಾಗಿ ದಿಸ್ ಇಸ್ ರಾಂಗ್ ಅಂತ ಹೇಳುವ ಮೂಲಕ ಮೂರ್ತಿ ಅವರಿಗೆ ಒಂದು ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಿಮಗೆ ಯಾರು ಎರಡೆರಡು ಬ್ಯಾಲೆಟ್ ಪೇಪರ್ ನ ಕೊಡೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ರು ಅಂತ ಮಾತನ್ನು ಹೇಳುವುದರ ಮೂಲಕ ಸಿಟ್ಟಾದಂತ ಸಂಜೀವ್ ಕುಮಾರ್ ಅವರು ಜೆಡಿಎಸ್ ಅಭ್ಯರ್ಥಿ ಆಗಿರುವ ಫಾರೂಕ್ ಇಂದ ಒಂದು ಅಬ್ಜೆಕ್ಷನ್ ಲೆಟರ್ ಬಂದ ತಕ್ಷಣ ಕೇಂದ್ರದ ಜೊತೆ ನಾವು ಮಾತುಕತೆಯನ್ನು ಮಾಡ್ತೀನಿ, ಕೇಂದ್ರದಲ್ಲಿ ಚುನಾವಣಾ ಆಯೋಗದ ಜೊತೆ ಮಾತುಕತೆಯನ್ನು ಮಾಡಿದ್ರ ಮೂಲಕ ಮುಂದೆ ಏನು ಮಾಡಬೇಕು, ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಚಿಂತಿಸ್ತೇನೆ. ಹಾಗಾಗಿ ಈಗ ನೀವು ಜೆಡಿಎಸ್ ಅವರು ಬಹಿಷ್ಕಾರವನ್ನು ಮಾಡೋದಕ್ಕೆ ಹೊರಟಿರುವ ಮತದಾನವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈಗ ಸರಾಗವಾಗಿ ಮತದಾನ ಆಗಲಿ, ನಿಮ್ಮ ಬಹಿಷ್ಕಾರವನ್ನು ಅಥವಾ ನಿಮ್ಮ ಧರಣಿಯನ್ನು ವಾಪಸ್ ಪಡೆಯಲಂತ ಮನವಿಯನ್ನು ಮಾಡ್ತಾರೆ. ಹಾಗಾಗಿ ಜೆಡಿಎಸ್ ಅವರು ಆ ಕ್ಷಣ ಸಂಜೀವ್ ಕುಮಾರ್ ಅವರ ಮಾತಿಗೆ ಹೋಗೊಟ್ಟು ಪ್ರತಿಭಟನೆಯನ್ನ ಧರಣಿಯನ್ನ ಕೈ ಬಿಡ್ತಾರೆ. ಇದು ಇವತ್ತು ಆಗಿರುವಂತಹ ಪ್ರಮುಖ ಬೆಳವಣಿಗೆ ಶ್ವೇತಾ. ಎಸ್, ಥ್ಯಾಂಕ್ ಯು ರವಿ ಶಿವರಾಮ್. ನಿಮ್ಮೆಲ್ಲ ಡೀಟೇಲ್ಸ್